ದೇವರು ಯೋಗನೊಂದಿಗೆ ಕುದುರೆಯ ಬಗ್ಗೆ ಕುದುರೆಯಲ್ಲಿರುವಂತಹ ಆ ಶಕ್ತಿಯ ಬಗ್ಗೆ ಆತನ ಮಾತಾಡ್ತಿರುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದೀವಿ. ಇಲ್ಲಿ ಮನುಷ್ಯರು ತಿಳಿಪಡಿಸ್ತಾ ಇಲ್ಲ, ದೇವರೇ ತಾನು ಸೃಷ್ಟಿ ಮಾಡಿರುವಂತಹ ಆ ಪ್ರಾಣಿಗಳ ಬಗ್ಗೆ ಆತನು ವಿವರಣೆ ಮಾಡ್ತಾ ಇದ್ದಾನೆ. ಈ 39ನೇ ಅಧ್ಯಾಯ 40ನೇ ಅಧ್ಯಾಯದಲ್ಲಿ ಅನೇಕ ಪ್ರಾಣಿಗಳ ಬಗ್ಗೆ ದೇವರು ವಿವರಣೆ ಮಾಡಿರುವಂತದ್ದು ನಾವು ವಾಕ್ಯದಲ್ಲಿ ಗಮನಿಸ್ತಾ ಇದೀವಿ. ಆದ್ರೆ ನಮ್ಮ ಧ್ಯಾನದಲ್ಲಿ ಇರುವಂತಹ ಕುದುರೆ ಅದರಲ್ಲಿ ದೇವರು ಯಾವುದನ್ನು ನಮಗೆ ತಿಳಿಪಡಿಸ್ತಾ ಇದೆ ಅಂತ ಹೇಳಿ ನಾವು ಆಲೋಚನೆ ಮಾಡೋಣ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀನು ಕುದುರೆಗೆ ಶಕ್ತಿಯನ್ನು ಕೊಟ್ಟಿದ್ದೀಯಾ ಅಂತ ಹೇಳಿ. ಅಂದ್ರೆ ಯೋಬನು ಕುದುರೆಗೆ ಶಕ್ತಿಯನ್ನು ಕೊಟ್ಟಿಲ್ಲ ಪ್ರಿಯರೇ. ಅದು ದೇವರು ಪ್ರಶ್ನೆಯನ್ನು ಕೇಳ್ತಾ, ನೀನು ಕೊಟ್ಟಿದ್ದೀಯಾ ಅಂತ ಹೇಳಿ. ಕುದುರೆಗೆ ಶಕ್ತಿಯನ್ನು ಕೊಟ್ಟಿದ್ದು ದೇವರೇ. ಆ ಕುದುರೆಗೆ ಶಕ್ತಿ ಬಲವನ್ನು ಆ ಸಾಮರ್ಥ್ಯವನ್ನು ಕೊಟ್ಟಿದ್ದು ದೇವರಂತ ಹೇಳಿ ಆತನೇ ಇಲ್ಲಿ ತಿಳಿಸಿರುವಂತದ್ದು ನಾವು ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದರಿಂದ ನಾವು ಗಮನಿಸುವಂತ ಒಂದು ವಿಷಯ ಏನಂತಂದ್ರೆ, ಕುದುರೆಗಳು ತುಂಬಾ ಶಕ್ತಿ ಇರುವಂತ ಕುದುರೆಗಳಾಗಿವೆ, ಅವೇ ಬಲವುಳ್ಳಂತ ಕುದುರೆಗಳಾಗಿವೆ ಅಂತ ಹೇಳಿ ನಾವು ವಾಕ್ಯದಲ್ಲಿ ಗಮನಿಸ್ತಾ ಇದೀವಿ. ಕುದುರೆಯಲ್ಲಿ ಮೊದಲನೇ ಒಂದು ಲಕ್ಷಣ ಏನಂತಂದ್ರೆ, ಅದು ಬಲವುಳ್ಳಂತ ಕುದುರೆಗಳು. ಬಲಹೀನವಾದಂತ ಕುದುರೆಗಳಲ್ಲ, ಶಕ್ತಿಹೀನವಾದಂತ ಕುದುರೆಗಳಲ್ಲ. ದೇವರು ಕುದುರೆಗಳನ್ನು ಸೃಷ್ಟಿ ಮಾಡುವಾಗ ಅದಕ್ಕೆ ವಿಶೇಷವಾದಂತ ಬಲವನ್ನು ಕೊಟ್ಟು ಅವುಗಳನ್ನು ಸೃಷ್ಟಿ ಮಾಡಿದ್ದನಂತ ಹೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದೀವಿ ಪ್ರಿಯರೇ. ಕುದುರೆಗೆ ಬಲವನ್ನು ಕೊಟ್ಟಿದ್ದು ದೇವರೇ. ಆದ್ರೆ ವಿಪರ್ಯಾಸ ಏನಂತಂದ್ರೆ, ಮನುಷ್ಯರು ಬಲಹೀನರಾಗಿ ಆ ಕುದುರೆಯ ಶಕ್ತಿಯನ್ನು ಆಶ್ರಯಿಸಿರುವಂಥದ್ದು, ಕುದುರೆಯನ್ನು ಆಶ್ರಯಿಸಿರುವಂಥದ್ದು ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ನಾವು ನೋಡ್ತೇವೆ ಯಶಯನ ಪ್ರವಾದನ ಗ್ರಂಥ 31ನೇ ಅಧ್ಯಾಯ 1ನೇ ವಚನದಲ್ಲಿ, ನೀವು ಅಶ್ವದ ಬಲವನ್ನು ಆಶ್ರಯಿಸಬೇಡ್ರಿ ಅಂತ ಹೇಳಿ ದೇವರೇ ಸ್ಪಷ್ಟವಾಗಿ ಹೇಳಿದ್ದಾನೆ. ನೀವು ಕುದುರೆಗಳ ಬಲವನ್ನು ಆಶ್ರಯಿಸಬಾರದು. ಅದಕ್ಕೆ ಬಲ ಕೊಟ್ಟಿದ್ದು ದೇವರೇ, ಆದ್ರೆ ಆ ಕುದುರೆಯ ಬಲವನ್ನು ನೀವು ಆಶ್ರಯಿಸಬಾರದು ಅಂತ ಹೇಳಿ ದೇವರು ಹೇಳಿದ್ದಾನೆ. ಮತ್ತೆ ಅದೇ ರೀತಿಯಾಗಿ 33ನೇ ಕೀರ್ತನೆ 17ನೇ ವಚನ ಚರಣದಲ್ಲಿ ನಾವು ನೋಡ್ತೇವೆ, ಕುದುರೆಯ ಶಕ್ತಿಯಿಂದ ಯಾರು ಕೂಡ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ, ಅದರ ಬಲದಿಂದ ಕುದುರೆ ಯಾರನ್ನು ಕೂಡ ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ. ದೇವರು ಕುದುರೆಗೆ ಶಕ್ತಿ ಕೊಟ್ಟಿದ್ದಾನೆ, ಆ ಶಕ್ತಿಯಿಂದ ಯಾವ ಮನುಷ್ಯನನ್ನು ಕೂಡ ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯನು ಕೂಡ ಬಲಹೀನನಾಗಿ ಕುದುರೆಯ ಶಕ್ತಿಯನ್ನು ಆಶ್ರಯಿಸಬಾರದಂತ ಹೇಳಿ ನಾವು ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಪ್ರಿಯರೇ, ಇದರಲ್ಲಿ ನಮಗೆ ಪಾಠವೇನು ಅಂತ ನಾವು ಆಲೋಚನೆ ಮಾಡುವಾಗ, ಪ್ರಾರಂಭದಲ್ಲಿ ದೇವರು ಮಾನವನನ್ನು ಸೃಷ್ಟಿಸಿದಾಗ ಮನುಷ್ಯನನ್ನು ಆತನು ಬಲಹೀನನಾಗಿ ಸೃಷ್ಟಿಸಲಿಲ್ಲ. ಎಲ್ಲ ಪ್ರಾಣಿಗಳಿಗಿಂತ, ಎಲ್ಲ ಜೀವಿಗಳಿಗಿಂತ ಬಲವುಳ್ಳವನಾಗಿ, ಬಲಿಷ್ಠನಾಗಿ ಮನುಷ್ಯನನ್ನು ದೇವರು ಸೃಷ್ಟಿಸಿದ್ದಾನೆ. ನಾವು ಆ ವಿಷಯಗಳ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 26ನೇ ವಚನದಲ್ಲಿ ಮತ್ತು 28ನೇ ವಚನದಲ್ಲಿ ನಾವು ಓದ್ತೇವೆ, ಎಲ್ಲ ಪ್ರಾಣಿಗಳ ಮೇಲೆ, ಎಲ್ಲ ಜೀವಿಗಳ ಮೇಲೆ ನೀವು ದೊರೆತನ ಮಾಡಿರಿ, ಅವುಗಳನ್ನು ಒಳಪಡಿಸಿಕೊಂಡು ಅವುಗಳ ಮೇಲೆ ನೀವು ದೊರೆತನೆ ಮಾಡಿರಂತೇಳಿ ದೇವರು ಮನುಷ್ಯನಿಗೆ ಶಕ್ತಿ ಕೊಟ್ಟಿದ್ದಾನೆ, ಬಲವನ್ನು ಕೊಟ್ಟಿದ್ದಾನೆ. ಆದ್ರೆ ಅಲ್ಲಿ ಏನಾಯ್ತು, ಮನುಷ್ಯನು ಪಾಪ ಮಾಡಿದ್ದರಿಂದ, ಮನುಷ್ಯನು ಪಾಪಕ್ಕೆ ಅವಕಾಶವನ್ನು ಕೊಟ್ಟಿದ್ದರಿಂದ ಮನುಷ್ಯನು ಬಲಹೀನನಾಗಿ ಮತ್ತೊಬ್ಬರ ಮೇಲೆ ಆತನ ಹಾಕಿಕೊಂಡಿದ್ದಾನೆ, ಮತ್ತೊಬ್ಬನನ್ನು ಆಶ್ರಯಿಸಿಕೊಳ್ತಾ ಇದ್ದಾನೆ. ಅದಕ್ಕಾಗಿ ಇಲ್ಲಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತೀವಿ, ಮನುಷ್ಯರು ಬಲಹೀನರಾಗಿ ಕುದುರೆಯ ಬಲದ ಮೇಲೆ ನಾವು ಹಾಕಿಕೊಳ್ಳಬಾರದು, ಕುದುರೆಯನ್ನು ಆಶ್ರಯಿಸಬಾರದು ಅಂತ ಹೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತೀವಿ. ಪ್ರಿಯರೇ, ನಾವು ಪಾಪ ಮಾಡಿ ನಾವು ಬಲಹೀನರಾಗಿದ್ದೇವೆ. ಆದ್ರೆ ನಾವು ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ, ದೇವರು ನಮ್ಮನ್ನು ಪ್ರೀತಿಸಿ ನಾವು ಕಳೆದುಕೊಂಡಂತ ಆ ಬಲವನ್ನು ಮತ್ತೆ ನಮಗೆ ಆತನ ಅನುಗ್ರಹಿಸಿಕೊಟ್ಟಿದ್ದಾನೆ. ನಾವು ಗಲಾತಿ ಪತ್ರಿಕೆ ನಾವು ವಾಕ್ಯ ಭಾಗದಲ್ಲಿ ನೋಡ್ತೇವೆ, 4ನೇ ಅಧ್ಯಾಯ 8ನೇ ವಚನದಲ್ಲಿ, ನಾವು ದೇವರನ್ನು ಅರಿಯದೆ ದೇವರಲ್ಲದವುಗಳನ್ನ ಪೂಜೆ ಮಾಡ್ತಾ ಇರ್ತೇವೆ ನಾವು ಹಿಂದಿನ ಕಾಲದಲ್ಲಿ. ರೋಮಾ ಪತ್ರಿಕೆ 5ನೇ ಅಧ್ಯಾಯ 6ನೇ ವಾಕ್ಯ ಭಾಗದಲ್ಲಿ, ನಾವು ಆಸಕ್ತರಾಗಿಯೂ ಮತ್ತು ಭಕ್ತಿಹೀನರಾಗಿಯೂ ನಾವು ಜೀವಿಸ್ತಾ ಇದ್ದೇವೆ. ನಾವು ಬಲಹೀನರಾಗಿ, ಪಾಪಿಗಳಾಗಿ, ದೇವರಿಗೆ ವೈರಿಗಳಾಗಿ ನಾವು ಜೀವಿಸ್ತಾ ಇದ್ದೇವೆ. ಇಂಥ ಬಲಹೀನರಾಗಿರುವಂತ, ಭಕ್ತಿಹೀನರಾಗಿರುವಂತ ನಮ್ಮನ್ನು ದೇವರು ಪ್ರೀತಿಸಿ ಯೇಸು ಕ್ರಿಸ್ತನ ಆ ಪುನರುತ್ಥಾನದ ಶಕ್ತಿಯಿಂದ, ಆ ಅದ್ಭುತವಾದಂತ ಶಕ್ತಿಯಿಂದ ನಮ್ಮನ್ನು ರಕ್ಷಿಸಿದ್ದಾನೆ. ಇವತ್ತು ಆ ಪುನರುತ್ಥಾನದ ಬಲವನ್ನು ದೇವರು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಇದರಲ್ಲಿ ನಾವು ಗಮನಿಸಬೇಕಾದಂತ ಒಂದು ಪಾಠವೇನಂತಂದ್ರೆ, ಕುದುರೆಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ, ಆದ್ರೆ ಆ ಶಕ್ತಿಯನ್ನು ಮನುಷ್ಯರು ಆಶ್ರಯಿಸಬಾರದು, ದೇವರನ್ನು ಆಶ್ರಯಿಸಬೇಕು. ಬಲ ಕೊಡುವಂಥದ್ದು ದೇವರೇ,
ಬಲ ಕೊಟ್ಟಿದ್ದು ದೇವರಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದೀವಿ ಪ್ರಿಯರೆ. ಅದಕ್ಕಾಗಿ ಬಲಹೀನರಾಗಿರುವಂತ ನಮ್ಮನ್ನು ನಮ್ಮ ಕರ್ತನಾಗಿರುವಂತ ದೇವರು ನಮ್ಮನ್ನು ಪ್ರೀತಿಸಿ ಆತನು ಬಲಪಡಿಸಿದ್ದನಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಬಲಪಡಿಸಿದ ಮೇಲೆ ನಾವು ಮತ್ತೊಂದು ಮೇಲೆ ನಾವು ಆಶ್ರಯ ತೆಗೆದುಕೊಳ್ಳಬಾರದು, ಮತ್ತೊಂದನ್ನು ನಾವು ಆಶ್ರಯಿಸಿಕೊಳ್ಳಬಾರದು ಅಂತೇಳಿ ಈ ವಾಕ್ಯ ಭಾಗದಿಂದ ನಾವು ಗಮನಿಸ್ತಾ ಇದ್ದೀವಿ. ಪ್ರಿಯರೇ, ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರುತ್ತೆ. ರಕ್ಷಣೆ ಹೊಂದಿರುವಂತ ನಾವೆಲ್ಲರೂ ಕೂಡ ಬಲವಂತರೇನಾ ಇಲ್ಲ ಬಲಹೀನರಂತೇಳಿ ನಾವು ಆಲೋಚನೆ ಮಾಡುವಾಗ ಸಭೆಗೆ ಬರುವಂತವರೆಲ್ಲರೂ ಕೂಡ ಬಲವಂತರಾಗಿ ಜೀವಿಸಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ಇವತ್ತು ನಾವು ರಕ್ಷಣೆ ಹೊಂದಿದ್ದೇವೆ, ಪುನರುತ್ಥಾನದ ಆ ಶಕ್ತಿ ಆ ಬಲವನ್ನು ಹೊಂದಿಕೊಂಡಿದ್ದೇವೆ ಅಂತೇಳಿ ಹೇಳಿಕೊಂಡು ಲೋಕದ ವಿಚಾರಗಳಲ್ಲಿ ಅನೇಕರು ಬಲಹೀನರಾಗಿರುವಂಥದ್ದು ನಾವು ವಾಕ್ಯದಲ್ಲಿ ನಾವು ಗಮನಿಸ್ತೀವಿ. ಪ್ರಿಯರೇ ನೋಡ್ರಿ, ಕೆಲವೊಂದು ವಚನಗಳನ್ನು ನಾನು ಓದಿ ನಾನು ನಿಮಗೆ ತಿಳಿಸ್ತೇನೆ. ಯಾರು ನಿಜವಾದಂತ ಬಲವಂತರು, ಯಾರು ನಿಜವಾಗಿ ದೇವರಿಂದ ಬಲವನ್ನು ಹೊಂದಿಕೊಂಡಿದ್ದಾರಂತೇಳಿ ನಾವು ಗಮನಿಸುವಾಗ ದಾನಿಯೇಲನ ಪ್ರವಾದನ ಗ್ರಂಥ 11:32 ವಾಕ್ಯ ಭಾಗದಲ್ಲಿ ಒಂದು ಮಾತಿದೆ. ಯಾರು ತಮ್ಮ ದೇವರನ್ನು ಅರಿತವರಾಗಿ ಇರ್ತಾರೋ ಅವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಯಾರು ಬಲವಂತರು, ಯಾರು ಶಕ್ತಿಶಾಲಿಗಳಂದ್ರೆ ಯಾರು ತಮ್ಮ ದೇವರನ್ನು ಅರಿತುಕೊಳ್ಳುತ್ತಾರೋ ಅವರು ಬಲವಂತರಾಗಿದ್ದಾರೆ. ನಾವು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ, ದೇವರನ್ನು ಅರಿತವರು. ನಾವು ಒಂದು ಕಾಲದಲ್ಲಿ ದೇವರನ್ನು ಮರೆತವರಾಗಿದ್ದೇವೆ, ಒಂದು ಕಾಲದಲ್ಲಿ ದೇವರನ್ನು ಅರಿಯದೆ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದೇವೆ, ಬಲಹೀನರಾಗಿದ್ದೇವೆ. ಆದ್ರೆ ದೇವರು ಇವತ್ತು ನಮ್ಮನ್ನು ಪ್ರೀತಿಸಿ ಆ ದೇವರು ಯಾರೋ ನಮಗೆ ತಿಳಿಯಪಡಿಸಿದ್ದಾನೆ. ಆ ದೇವರ ಬಗ್ಗೆ, ಆ ದೇವರ ಶಕ್ತಿಯ ಬಗ್ಗೆ ಇವತ್ತು ನಾವು ತಿಳಿದುಕೊಂಡಿದ್ದೇವೆ. ದೇವರ ಕಾರ್ಯಗಳನ್ನು ಮಾಡ್ಲಿಕ್ಕೆ ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾನೆ. ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡುವಂತ ಒಂದು ವಿಷಯ ಏನಂತಂದ್ರೆ, ದೇವರನ್ನು ನಿಜವಾಗಿ ತಿಳಿದುಕೊಳ್ಳುವಂತವರೇ ಬಲವಂತರು, ದೇವರನ್ನು ಮರೆತಂತವರು ಅವರು ಬಲಹೀನರಾಗಿದ್ದಾರೆ. ಯಾರು ದೇವರನ್ನು ಮರೆತಿದ್ದಾರೋ ಅವರು ಬಲಹೀನರಾಗಿ ಮತ್ತೊಬ್ಬರ ಮೇಲೆ ಮತ್ತೊಂದರ ಮೇಲೆ ಆಶ್ರಯವನ್ನು ಇಲ್ಲ ಆತುಕೊಳ್ಳುವಂತ ನಾವು ನೋಡ್ತಾ ಇದ್ದೀವಿ. ಪ್ರೇರೆ, ಅದಕ್ಕಾಗಿ ನಮ್ಮ ಜೀವನದಲ್ಲಿ ನಮ್ಮ ದೇವರನ್ನು ಅರ್ತಿಕೊಂಡಿದ್ದೇವೆ. ಆತನ ಯಾರು, ಆತನ ಶಕ್ತಿ ಎಂಥದಂತೇಳಿ ನಾವು ಗ್ರಹಿಸಿಕೊಂಡಿದ್ದರಿಂದ ದೇವರು ನಮಗೆ ಬಲವನ್ನು ಕೊಟ್ಟು ಆತನ ಅದ್ಭುತವಾದಂತ ಕಾರ್ಯಗಳನ್ನು ಮಾಡ್ಲಿಕ್ಕೆ ಶಕ್ತಿಯನ್ನು ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. ಇದು ಮೊದಲನೇ ವಿಷಯ, ದೇವರನ್ನು ಅರ್ತವರು ಬಲವಂತರಾಗಿದ್ದಾರೆ. ಆಮೇಲೆ ಎರಡನೇ ವಿಷಯ ನಾವಿಲ್ಲಿ ಗಮನಿಸುವಂತದ್ದು, ತಿಮೋತನ ಬರೆದ 2:1 ಪೌಲನು ತಿಮೋತನಿಗೆ ಹೇಳ್ತಾನೆ, ನನ್ನ ಮಗನೇ ಕ್ರೀಸ್ತ ಯೇಸುವಿನಲ್ಲಿ ಇರುವಂತ ಕೃಪೆಯಿಂದಲೇ ನೀನು ಬಲವಂತನಾಗು ಅಂತೇಳಿ. ಅಂದ್ರೆ ಇಲ್ಲಿ ಯಾರು ಯೇಸು ಕ್ರಿಸ್ತನ ಕೃಪೆಯಲ್ಲಿ ನೆಲೆಗೊಂಡಿರ್ತಾರೋ ಅವರು ಬಲವಂತರು. ಕೃಪೆ ಅಂದ್ರೆ ಅರ್ಥ ಅದು ನಮ್ಮ ಸ್ವಂತ ಬಲ, ನಮ್ಮ ಸ್ವಂತ ಜ್ಞಾನ, ನಮ್ಮ ಸ್ವಂತ ವಿವೇಕ ಇದರಿಂದ ಬರುವಂತದಲ್ಲ. ಪ್ರಿಯರೇ, ನಾವು ನಿಸ್ಪ್ರಯೋಜಕರು, ನಾವು ಯಾವ ಗಣನೆಗೆ ಬಾರದವರು, ನಾವು ಬಲಹೀನರಂತೇಳಿ ನಾವು ಒಪ್ಪಿಕೊಂಡು ದೇವರ ಕೃಪೆಯನ್ನು ನಾವು ಆಶ್ರಯಿಸಿಕೊಳ್ಳುವಾಗ, ದೇವರ ಕೃಪೆಯಲ್ಲಿ ನಾವು ನಿಂತುಕೊಂಡಿರುವಾಗ ನಾವು ಬಲವಂತರಾಗಿರ್ತೇವೆ ಅಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಮೊದಲು ದೇವರನ್ನು ತಿಳಿದವರು ಬಲವಂತರು, ಮತ್ತು ಎರಡನೇದಾಗಿ ದೇವರ ಕೃಪೆಯಲ್ಲಿ ನಿಂತವರು, ಅಂದ್ರೆ ಸ್ವಂತ ಶಕ್ತಿ ಮೇಲೆ, ಸ್ವಂತ ಜ್ಞಾನದ ಮೇಲೆ, ಸ್ವಂತ ಬಲದ ಮೇಲೆ ಆತುಕೊಳ್ಳದೆ ಯಾರು ದೇವರ ಕೃಪೆಯನ್ನು ಆಶ್ರಯಿಸಿಕೊಳ್ಳುತ್ತಾರೋ ಅವರು ಬಲವಂತರಾಗಿರ್ತಾರಂತೇಳಿ ನಾವು ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಮತ್ತು ಮೂರನೇದಾಗಿ ಯಾರು ಬಲವಂತರು ಅಂತ ನಾವು ಗಮನಿಸುವಾಗ ಯೋಹಾನ ಬರೆದ 2:14 ಯವನಸ್ಥರೇ, ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದೆ, ನೀವು ಬಲವಂತರು, ನೀವು ಕೆಡುಕನನ್ನು ಜಯಿಸಿದ್ದೀರಂತೇಳಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೀವಿ. ಪ್ರಿಯರೇ, ಇದರಲ್ಲಿ ನಾವು ಗಮನಿಸಬೇಕಂತ ಒಂದು ಮಾತೇನಂತಂದ್ರೆ, ಯಾರಲ್ಲಿ ದೇವರ ವಾಕ್ಯವು ನೆಲೆಗೊಂಡಿರುತ್ತದೋ, ಯಾರಲ್ಲಿ ದೇವರ ವಾಕ್ಯವು ಅಡಕವಾಗಿರುತ್ತದೋ ಅವರೇ ಬಲವಂತರು, ಅವರೇ ಕೆಡುಕನನ್ನು ಜಯಿಸಲಿಕ್ಕೆ ಬಲ ಹೊಂದಿರ್ತಾರೆ. ಪ್ರಿಯರೇ, ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನೆಲೆಗೊಂಡಿರುವವರು ಬಲವಂತರಂತೇಳಿ ನಾವು ವಾಕ್ಯ ಭಾಗದಲ್ಲಿ ಗಮನಿಸ್ತಾ ಇದ್ದೇವೆ. ಮತ್ತು ನಾಲ್ಕನೇದಾಗಿ, ನಂಬಿಕೆಯಲ್ಲಿ ಸ್ಥಿರವಾಗಿರುವಂತವರು ಬಲವಂತರು. ನಾವು ಅಬ್ರಹಾಮರ ಬಗ್ಗೆ ನಾವು ನೋಡ್ತೇವೆ, ರೋಮ 10:20-21 ಅಬ್ರಹಾಮನ ಒಂದು ನಂಬಿಕೆಯ ಬಗ್ಗೆ ನಾವು ನೋಡ್ತೇವೆ. ಅನೇಕ ವರ್ಷಗಳಿಂದ ಆತನ ನಂಬಿಕೆಯಲ್ಲಿ ಆತ ನಿಂತುಕೊಂಡು ಎದುರು ನೋಡ್ತಾ ಇದ್ದನು, ಆ ಫಲವನ್ನು ಹೊಂದಿಕೊಂಡಿದ್ದಾನೆ. ಅದಕ್ಕಾಗಿ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತವರೇ ಬಲವಂತರಂತೇಳಿ ನಾವು ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಮತ್ತೆ ಅದೇ ರೀತಿಯಾಗಿ ಲೂಕನ ಬರೆದ ಸುವಾರ್ತೆ 21:36 ಯಾರು ಬಲವಂತರು ಅಂತ ನಾವು ನೋಡುವಾಗ, ಹೆಚ್ಚಾಗಿ ಪ್ರಾರ್ಥನಾ ಅನುಭವ ಯಾರಿಗಿರುತ್ತದೋ, ಯಾರು ಮೊಣಕಾಲ ಮೇಲೆ ಬಿದ್ದುಕೊಂಡು ದೇವರನ್ನು ಪ್ರಾರ್ಥನೆ ಮಾಡ್ತಾರೋ ಅವರು ಬಲವಂತರು, ಅವರು ಶಕ್ತಿವಂತರಾಗಿ ಆ ದೇವರ ಎದುರಿನಲ್ಲಿ ನಿಲ್ಲಿಕ್ಕೆ ಅವ್ರಿಗೆ ಶಕ್ತಿ ಇರುತ್ತಂತೇಳಿ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಅದಕ್ಕಾಗಿ
ಪ್ರಾರ್ಥನಾ ಪರರು ಪ್ರಾರ್ಥನೆಯಲ್ಲಿ ಅನುಭವ ಇರುವಂತವರು ಬಲವಂತರು ಅಂತೇಳಿ ನಾವು ವಾಕ್ಯ ಭಾಗದಲ್ಲಿ ಗಮನಿಸ್ತಾ ಇದ್ದೇವೆ. ಮತ್ತೆ ಅದೇ ರೀತಿಯಾಗಿ ಆರನೇ ವಿಷಯ, ಯಾರು ಯಹೋವನಗಾಗಿ ನಿರೀಕ್ಷಿಸಿ ಎದುರು ನೋಡುತ್ತಾರೋ ಅವರು ಹೊಸ ಬಲವನ್ನು ಹೊಂದಿಕೊಳ್ಳುತ್ತಾರಂತೇಳಿ ಯೆಶಾಯನ ಪ್ರವಾದನ ಗ್ರಂಥ 40:31 ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೀವಿ ಪ್ರೇರೆ. ಆ ಯಹೋವನಗಾಗಿ ನಿರೀಕ್ಷೆ ಉಳ್ಳಂತವರು, ಎದುರು ನೋಡುವಂತವರು ಅವರು ಹೊಸ ಬಲವನ್ನು ಹೊಂದಿಕೊಳ್ಳುತ್ತಾರೆ. ರಕ್ಷಣೆ ಹೊಂದಿದಂತ ಎಲ್ಲರೂ ಕೂಡ ಬಲವಂತರಲ್ಲ ಪ್ರಿಯರೆ. ಸಭೆಗೆ ಬರುವಂತ ಎಲ್ಲರೂ ಕೂಡ ಬಲವಂತರಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಹೋವನಗಾಗಿ ಎದುರು ನೋಡುವಂತವರು ಅವರು ಹೊಸ ಬಲವನ್ನು ಹೊಂದಿಕೊಳ್ಳುತ್ತಾರೆ. ಕಡೆಯದಾಗಿ 2ನೇ ಪೂರ್ವಕಾಲ ವೃತ್ತಾಂತ 16:9 ಯಥಾರ್ಥವಂತರು ಬಲವಂತರಾಗಿದ್ದಾರೆ. ಅಲ್ಲಿನ ವಾಕ್ಯ ಭಾಗದಲ್ಲಿ ನೋಡ್ತೀವಿ, ಯಥಾರ್ಥವಂತರನ್ನು ಬಲಪಡಿಸುವುದಕ್ಕಾಗಿ ಆತನ ಕನುದೃಷ್ಟಿ ಇಡೀ ಲೋಕವೆಲ್ಲ ಸಂಚಾರ ಮಾಡ್ತಾ ಇದೆ. ಯಥಾರ್ಥವಾಗಿ ಜೀವಿಸುವಂತವರು ಬಲವಂತರಾಗಿದ್ದಾರೆ ಅಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ. ಪ್ರಿಯರೇ, ನಾನು ಹೇಳುವಂತ ಒಂದು ವಿಷಯ ಅಂತಂದ್ರೆ, ಒಂದು ಕಾಲದಲ್ಲಿ ಪಾಪ ಮಾಡಿ ನಾವು ಬಲಹೀನರಾಗಿ ಮತ್ತೊಂದನ್ನು ನಾವು ಆಶ್ರಯಿಸ್ತಾ ಇದ್ದೇವೆ, ಮತ್ತೊಬ್ಬರ ಮೇಲೆ ನಾವು ಆದುಕೊಂಡಿದ್ದೇವೆ. ಆದ್ರೆ ದೇವರು ನಮ್ಮನ್ನು ಪ್ರೀತಿಸಿ ಆ ಪುನರುತ್ಥಾನ ಶಕ್ತಿನ ನಮಗೆ ಕೊಟ್ಟಿದ್ದಾನೆ. ಆ ಪುನರುತ್ಥಾನದ ಬಲದಿಂದ ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಅದಕ್ಕಾಗಿ ನಾವು ಮತ್ತೊಬ್ಬರ ಮೇಲೆ ಇಲ್ಲ ಕುದುರೆಗಳ ಬಲದ ಮೇಲೆ ಅಶ್ವಗಳ ಬಲವನ್ನು ನಾವು ಆಶ್ರಯಿಸಬಾರದಂತೇಳಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ನಾವು ಕಡೆಯದಾಗಿ ಒಂದು ವಿಷಯ ಹೇಳಿ ನಾನು ಮುಗಿಸ್ತೇನೆ. ಕರ್ತನ ಚಿತ್ತವಾದ್ರೆ ಮುಂದಿನ ದಿನದಲ್ಲಿ ನಾವು ವಿಷಯಗಳನ್ನು ಆಲೋಚನೆ ಮಾಡಬಹುದು. ಎಫೆಸದವರಿಗೆ ಬರೆದ ಪತ್ರಿಕೆ 6:10 ಒಂದು ಮಾತನ್ನ ಓದಿಕೊಂಡು ನಾವು ಈ ಕೂಟವನ್ನು ಮುಗಿಸ್ಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6:10 ಕಡೆ ಮಾತೇನೆಂದ್ರೆ, ನೀವು ಕರ್ತನನ್ನು ಅತ್ಯಧಿಕವಾದಂತ ಶಕ್ತಿಯನ್ನು ಕರ್ತನನ್ನು ಆತನ ಅತ್ಯಧಿಕವಾದಂತ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಲೋಕದಲ್ಲಿ ಕುದುರೆಗಳಿಗೆ ಬಲ ಇದೆ, ದೇವರ ಬಲ ಕೊಟ್ಟಿದ್ದಾನೆ. ಆದ್ರೆ ನಾವು ಅದನ್ನು ಆಶ್ರಯಿಸಬಾರದು. ನಾವು ಯಾವುದನ್ನು ಆಶ್ರಯಿಸಬೇಕು? ಕಡೆ ಮಾತೇನೆಂದ್ರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದಂತ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಬಲ ಕೊಡುವಂತದ್ದು ದೇವರೇ, ಪ್ರಾಣಿಗಳಲ್ಲ, ವಸ್ತುಗಳಲ್ಲ, ನಾವು ಈ ಲೋಕದಲ್ಲಿರುವಂತಹ ವಾಹನಗಳಲ್ಲ ಪ್ರಿಯರೇ. ಬಲ ಕೊಡುವಂತದ್ದು ದೇವರಾಗಿದ್ದಾನೆ. ಆ ದೇವರನ್ನು ನಾವು ಆಶ್ರಯಿಸಿಕೊಳ್ಳಬೇಕಂತೇಳಿ ಈ ವಾಕ್ಯ ಭಾಗದಿಂದ ನಾವು ಗಮನಿಸ್ತಾ ಇದ್ವಿ. ಇಲ್ಲಿ ಮೊದಲನೇ ವಿಷಯ, ಕುದುರೆಗಳಿಗೆ ಬಲ ಕೊಟ್ಟಿರುವಂತದ್ದು ದೇವರೇ. ಆ ಬಲವನ್ನು ಯುದ್ಧದಲ್ಲಿ ಅದು ಉಪಯೋಗಿಸುತ್ತದೆ. ಆದ್ರೆ ಆ ಕುದುರೆಗಳ ಮೇಲೆ ನಾವು ಆತುಕೊಳ್ಳಬಾರದು, ಕುದುರೆಗಳನ್ನು ನಾವು ಆಶ್ರಯಿಸಬಾರದು ಅಂತೇಳಿ ನಾವು ವಾಕ್ಯ ಭಾಗದಲ್ಲಿ ಗಮನಿಸ್ತಾ ಇದ್ವಿ. ಅದಕ್ಕೆ ಬದಲಾಗಿ ಎಲ್ಲರಿಗೆ ಬಲವನ್ನು ಕೊಡುವಂತ, ಎಲ್ಲರಿಗೆ ಆ ಶಕ್ತಿ ಸಾಮರ್ಥ್ಯವನ್ನು ಕೊಡುವಂತ ಆ ದೇವರನ್ನು ನಾವು ಆಶ್ರಯಿಸಿ ಆ ದೇವರು ಕೊಡುವಂತ ಶಕ್ತಿಯನ್ನು ಬಲವನ್ನು ನಾವು ಹೊಂದಿಕೊಳ್ಳಬೇಕಂತೇಳಿ ಈ ವಾಕ್ಯ ಭಾಗದ ಮೂಲಕವಾಗಿ ನಾವು ಗಮನಿಸ್ತಾ ಇದ್ವಿ ಪ್ರೇರೆ. ಅದಕ್ಕಾಗಿ ಮೊದಲನೇ ವಿಷಯ, ಕುದುರೆಗಳಿಗೆ ಬಲ ಕೊಟ್ಟಿದ್ದು ದೇವರೇ. ಆದರೆ ನಾವು ಅವುಗಳನ್ನು ಆಶ್ರಯಿಸಬಾರದು, ಕರ್ತನಾಗಿರುವಂತ ದೇವರನ್ನು ಆಶ್ರಯಿಸಿ ನಾವು ನಮ್ಮ ಜೀವನದಲ್ಲಿ ಬಲ ಹೊಂದಿ ದೇವರಿಗಾಗಿ ಬಲವಾದಂತ ಕಾರ್ಯಗಳನ್ನು ಮಾಡಬೇಕಂತೇಳಿ ನಾವು ಈ ವಾಕ್ಯ ಭಾಗದಿಂದ ನಾವು ಗಮನಿಸ್ತಾ ಇದ್ದೀವಿ. ಪ್ರಿಯರು, ನಾನು ಮುಗಿಸ್ತಾ ಇದ್ದೀನಿ. ನಾವು ಒಂದು ವಿಷಯ ಮಾತ್ರ ಆಲೋಚನೆ ಮಾಡಿದ್ದೇವೆ. ಕರ್ತನ ಚಿತ್ತವಾದರೆ ನಾಳೆ ದಿನದಲ್ಲಿ 7 ವಿಷಯಗಳನ್ನು ಈ ಕುದುರೆಯ ಬಗ್ಗೆ ನಾವು ಆಲೋಚನೆ ಮಾಡಿ ದೇವರ ನಾಮದ ಮಹಿಮೆಗಾಗಿ ನಾವು ಭೂಲೋಕದಲ್ಲಿ ಜೀವಿಸೋಣ. ಮತ್ತು ಸ್ವಲ್ಪ ನಮ್ಮ ಏರಿಯಾದಲ್ಲಿ ಮಳೆ ಬರ್ತಾ ಇದೆ ಮತ್ತು ವಾತಾವರಣ ಕೂಡ ಸ್ವಲ್ಪ ಅನಾನುಕೂಲವಾಗಿದೆ. ನಾಳೆ ದಿನದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಪೂರ್ವಕವಾಗಿ ಕೂತುಕೊಂಡು ದೇವರು ನಮಗೆ ಹೇಳುವಂತ ಸತ್ಯಾಂಶಗಳನ್ನು ನಾವು ಗಮನಿಸಿಕೊಳ್ಳೋಣ. ದೇವರು ನಮಗೆ ಆ ರೀತಿ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಈ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೆ ಧನ್ಯವಾದ, ವಂದನೆಗಳು.